ಅಂತ ಉತ್ತರ ಕೊಡ್ಲಿ, ಮತ್ತೆ ಸಬ್ ಕ್ವಶನ್ ನೀವು ಕೇಳಿ ಏನಿದ್ರೆ. ಸಭೆತ ಗುರಿಕರ್ರೆ, ನಮ್ಮ ಪೂರ ಕುಡ್ಲದ ಅಂಚಿರದ ಬರ್ಪಣ ಆಗ್ಲಿ. ಯಾನ್ ಲವೆ ಪಂಪನಿ ಈ ಕೇಂದ್ರ ವಿಷಯ ಪೂರ ಕೇಂದ್ರ ಇತ ಮಂತ್ರ ಉತ್ತರ ಕೊಡ್ತೇರೆ. ಸಹಕಾರ ಕೊಡ್ಬೇಕಲ್ಲ ಕೇಂದ್ರ ಉತ್ತರ ಪಾತ್ರನೆ ಗುರಿಕರ್ರೆ. ಅಂಚ ಇಲ್ಲ ಎಂಕಲ ಒಂದು 2 ನಿಮಿಷ ಪಾತ್ರ ಸಹಕಾರ ಕೊಡೋ ಗುರಿಕರ್ರೆ. ಐತ ಬಗ್ಗೆ ಯಾನ್ ಲ ಅರಲ ಉಲ್ಲೇರೆ ಎಂಕಲ ಒಂದು 2 ನಿಮಿಷ ಪಾತ್ರ ಇಲ್ಲ ಅವಕಾಶ. ಈ ಈ ಭಾಗದ ವೇದವಾಸ ಒಂದು 1 ನಿಮಿಷ ಈ 1 ನಿಮಿಷ 1 ನಿಮಿಷ ಗುರು ವೇದವಾಸ 1 ನಿಮಿಷ ಅಶೋಕ್ ಈ ರೀತಿ ಈ ಭಾಗ ಈ ಸಭೆತ್ತ ಗುರಿಕರ್ ಆತರಿ ನಂಗೆ ಮಾತೇರೆಗಳ ಒಂದು ಪಾತ್ರನ ಅವಕಾಶ ಉಂಟು ಅಂದ ಇತ್ತ ದೇಕ್ಕೆ ಮಾತೇರೆಗಳ ದೇಕ್ಕೆ ಮಾತೇರೆಗಳ ಐತೆ ದೇಕ್ಕೆ ಮಾತೇರೆಗಳ ಬೇತ ಬೇತ ಇಲಾಖೆಗೆ ಎನ್ ಓ ಸಿಗೆ ಬರುತ್ತೆ ಗುರಿಕರ್ರೆ. ಆಗಲೇ ಎನ್ ಓ ಸಿ ಗೊರಿ ಬೆಟ್ಟಿಗೆ ಒಂದು ಮಲ್ತಿಂದಾಂಡ ನಂಗೆ ತುಂಬ ಮುಲ್ಪಲ್ಲ ಪಾತ್ರರುಳಿ ಅಲ್ಲ ನಾನು ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ ಮಂತ್ರಿಗಳೇ ಬರ್ಕೋತಾರೆ ಮಂತ್ರಿಗಳ ಒಂದ್ ನಿಮಿಷ ಒಂದ್ ನಿಮಿಷ ಮಂತ್ರಿಗಳೇ ಒಂದ್ ನಿಮಿಷ ಬೇಡ ಒಂದ್ ನಿಮಿಷ ಈಗ ತುಳು ಭಾಷೆ ಮಾತಾಡೋದಕ್ಕೆ ನನ್ನೇನು ವಿರೋಧ ಇಲ್ಲ. ಇಟ್ ಈಸ್ ನಾಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್. ಆಯ್ತು, ಅವ್ರು ಬರ್ಕೊಳಕ್ ಆಗಲ್ಲ ಮತ್ತು ಇದು ಅಧಿಕೃತ ಭಾಷೆ. ಆಯ್ತು ಆಯ್ತು ಸಭಾಧ್ಯಕ್ಷರ ಈಗ ಈಗ ಅಶೋಕ್ ಅಕ್ಕಳು ಪಂಪೇರಿತ್ತೆ ಪಂಪಂತೆ ಈ ತರ ಕನ್ನಡ ಪಾತ್ರಲ್ಲಿ ಒಂದೇ ನಿಮಿಷ ಅಕ್ಕಳಿಗೆ ಮೂಲ ಬರ ಹೇಳಿ ಕನ್ನಡದಲ್ಲಿ ಹೇಳಿ ಸಭಾಧ್ಯಕ್ಷರ ಒಂದ್ ನಿಮಿಷ ಕನ್ನಡದಲ್ಲಿ ಮಾತಾಡಿ. ಒಂದೇ ನಿಮಿಷ ಅಲ್ಲಿ ಮುಗಿಸ್ತೇನೆ. ಈ ಭಾಷೆಯನ್ನು ಕನ್ನಡ ತುಳು ಭಾಷೆಯನ್ನು ಎರಡನೇ ಅಧಿಕೃತ ಭಾಷೆಯಾಗಿ ಸೇರ್ಪಡೆ ಮಾಡಿಕೊಂಡ್ರೆ ನಾವು ಮುಂದಿನ ದಿವಸ ಅಲ್ಲಿ ಇವರು ಮಾತಾಡಬೇಡ ಅಂತ ಹೇಳಿ ನಮಗೆ ಮಾತಾಡುವ ಅವಕಾಶ ಸಿಗ್ತದೆ. ಆದ್ರಿಂದ ಮಂತ್ರಿಗಳು ಇದಕ್ಕೆ ಒಪ್ಪಿಗೆಯನ್ನು ಹೇಳಿದ್ದಾರೆ. ಎನ್ ಓ ಸಿ ಅನ್ನು ತಗೊಳ್ಳುವ ಮುಖಾಂತರ ತುಳುವಿಗೆ ಆದ್ಯತೆ ಕೊಡ್ತೀನಿ, ಅಧಿಕೃತ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಈ ಮೂಲಕ ಇದಕ್ಕೆ ಯಾರು ಆಯ್ತು ಅವ್ರು ಉತ್ತರ ಕೊಡ್ತಾರೆ. ವಿರೋಧ ಮಾತಾಡೋರು ಇಲ್ಲ ಅಂದ್ರೆ ನಮ್ಮ ಮಂಗಳೂರಿನವರು ಎಲ್ಲ ಇಷ್ಟಪಡ್ತಾರೆ ಸಭಾ ಉತ್ತರ ಕೊಡ್ತಾರಲ್ಲ ಕನ್ನಡದಲ್ಲಿ ಮಾತಾಡಿ. ಅಲ್ಲ ಅವ್ರಿಗೆ ಕೊಟ್ಟಿರಿ ಅವಕಾಶ ನನಗೂ ಕನ್ನಡ ಪಾತ್ರ ಅಶೋಕಣ್ಣ ಒಂದ್ ಮಿನಿಟ್ ಅಧ್ಯಕ್ಷ ನಾನೀಗ ಕಾಯ್ತು ಕನ್ನಡದಲ್ಲೇ ಮಾತಾಡ್ತೀನಿ. ಈಗಾಗಲೇ ಈ ಹಿಂದೆ ಸುನೀಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗ ಕಾನೂನು ಇಲಾಖೆ ಎನ್ ಓ ಸಿಯನ್ನು ಪಡ್ಕೊಂಡು ಸಂಸದೀಯ ಇಲಾಖೆ ಕೂಡ ಎನ್ ಓ ಸಿಯನ್ನು ಪಡ್ಕೊಂಡು ಡಾಕ್ಟರ್ ಮೋಹನ್ ಅಳವರ ವರದಿಯನ್ನು ಪಡ್ಕೊಂಡು ಎಲ್ಲವೂ ಆಗಿದೆ. ಇನ್ನು ಕೊನೆಯದಾಗಿ ಸಚಿವರು ಕ್ಯಾಬಿನೆಟ್ಟಲ್ಲಿ ಇಟ್ಟರೆ ಅಲ್ಲಿಗೆ ಒಂದು ಅವಕಾಶಗಳಾಗ್ತದೆ. ಆವಾಗ ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಎಂಕುಲ್ ತುರುಟ್ಟೆ ಪಾತಿರೊಳ್ಳಿ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಾನು ನೀವು ಕೂಡ ತುಳು ಭಾಷೆಯನ್ನು ಮಾತನಾಡಿಕೊಂಡೇ ಇಲ್ಲಿ ತನಕ ಬಂದಿದ್ದೀರಿ, ರಾಜ್ಯದ ಉನ್ನತ ಸ್ಥಾನದಲ್ಲಿ ಇದ್ದೀರಿ. ಅದಕ್ಕಾಗಿ ತಾವು ಕೂಡ ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ ಮಂತ್ರಿಗಳು ಕೂಡ ವಿಶೇಷವಾಗಿ ಸಹಕಾರ. ಈಗ ಮಂತ್ರಿಗಳೇ, ಈಗ ನಾನು ಕೂಡ ಹೇಳಿದಿಷ್ಟು ಎಲ್ಲರ ಪರವಾಗಿ, ಈಗ ನಾವೆಲ್ಲರೂ ಕೂಡ ತುಳು ಅಲ್ಲಿ ಮಾತಾಡೋದು ಯಾಕೆ? ಈಗ ನೋಡಿ ಎಲ್ಲ ನೆಗಾಡ್ತಾ ಇದ್ರು, ಖುಷಿ ಖುಷಿಯಿಂದ ಇದ್ದರು. ಸೊ ತುಳು ಭಾಷೆ ಮಾತ್ರ ಎಲ್ಲರೂ ಖುಷಿಯಲ್ಲಿಡುವಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ತಾವು ಕೂಡ ಇದನ್ನು ವಿಶೇಷ ಪರಿಗಣಿಸಿಕೊಂಡು ಇದರ ರಾಜ್ಯ ಅಧಿಕೃತ ಭಾಷೆ ಬಂದು ತಾವು ಕೂಡ ಅವನ ಆಸೆ ಕೊಡಬೇಕು, ನಾನು ಪ್ರಯತ್ನ ಪಡಬೇಕು ಹೇಳಲಿಕ್ಕೆ ಬಯಸ್ತೇನೆ.